ಸ್ನೇಹಿತರೆ, ಸದ್ಯ ಈಗ ಎಲ್ಲೆಡೆ ಫೇಮಸ್ ಆಗಿರುವ ಹೆಸರು ಎಂದರೆ ಭೀಮಾ ಸಿನಿಮಾದ ಪಾತ್ರಧಾರಿ ಗಿರಿಜಾ. ಇನ್ನು ಇವರ ಹೆಸರು ಬಹುತೇಕ ಜನರಿಗೆ ಗೊತ್ತಿಲ್ಲ. ಇವರ ನಿಜವಾದ ಹೆಸರು ಬಂದು ಪ್ರಿಯಾ. ಸದ್ಯ ಭೀಮಾ ಚಿತ್ರದಲ್ಲಿ ಇವರ ಪಾತ್ರವನ್ನು ನೋಡಿ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಹಾಗಾಗಿ ಇವರ ಹೆಸರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಟ್ರೆಂಡಿಂಗ್ನಲ್ಲಿ ಇದೆ. ಇನ್ನೊಂದು ವಿಶೇಷವಾದ ವಿಚಾರವೆಂದರೆ ಇವರು ಈ ಬಾರಿಯ ಬಿಗ್ ಬಾಸ್ ಸೀಸನ್ 11 ಬರಬಹುದು ಎಂದು ಹೇಳಲಾಗುತ್ತಿದೆ. ಹಾಗೂ ಇವರ ಜೊತೆ ಇನ್ನು ಕೆಲವರ ಹೆಸರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ಸುಕೃತಾ ನಾಗ್, ಇನ್ನು ಇವರು ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಸಿದ್ಧಾರ್ಥ್ ತಂಗಿಯಾಗಿ ಕಾಣಿಸಿಕೊಂಡಿದ್ದರು. ಆ ನಂತರ ಲಕ್ಷಣ ಎಂಬ ಧಾರಾವಾಹಿಯಲ್ಲಿ ವಿಲ್ಲನ್ ರೋಲ್ನಲ್ಲೂ ಕೂಡ ಕಾಣಿಸಿಕೊಂಡಿದ್ದರು. ಇನ್ನು ಇವರು ಹಲವಾರು ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ದಾರೆ. ಇನ್ನು ಸುಕೃತಾ ನಾಗ್ ಅವರು ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ 10 ಕಾಣಿಸಿಕೊಳ್ಳಬಹುದು ಎಂದು ಎಲ್ಲರೂ ಹೇಳುತ್ತಿದ್ದರು. ಆದರೆ ಕಳೆದ ಬಾರಿ ಸೀಸನ್ನಲ್ಲಿ ಬಂದಿರಲಿಲ್ಲ. ಬಟ್ ಈ ಬಾರಿ ಸೀಸನ್ 11 ಸುಕೃತಾ ನಾಗ್ ಅವರು ಕಾಣಿಸಿಕೊಳ್ಳುವುದು ಬಹುತೇಕ ಖಚಿತ ಎಂದು ಹೇಳಲಾಗುತ್ತಿದೆ. ಆ ನಂತರದ ಹೆಸರು ಎಂದರೆ ಮೋಕ್ಷಿತಾ ಪೈ. ಇವರು ಪಾರು ಧಾರಾವಾಹಿಯಲ್ಲಿ ನಾಯಕಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಸದ್ಯ ಇವರು ಯಾವ ಸೀರಿಯಲ್ನಲ್ಲೂ ಕೂಡ ನಟಿಸುತ್ತಿಲ್ಲ. ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆಕ್ಟಿವ್ ಆಗಿ ಇದ್ದಾರೆ. ಇನ್ನು ಮೋಕ್ಷಿತಾ ಪೈ ಈ ಬಾರಿ ಬಿಗ್ ಬಾಸ್ ಸೀಸನ್ 11 ಬರಬಹುದು ಎಂದು ಹೇಳಲಾಗುತ್ತಿದೆ. ಆ ನಂತರದ ಹೆಸರು ಕೇಳಿ ಬರುತ್ತಿರುವುದು ಎಂದರೆ ಎಸ್ ನಾರಾಯಣ್ ಮಗ ಪಂಕಜ್ ನಾರಾಯಣ್. ಇವರ ಹೆಸರು ಕೂಡ ಕಳೆದ ಬಾರಿ ಸೀಸನ್ನಲ್ಲಿ ಕೇಳಿ ಬಂದಿತ್ತು. ಬಟ್ ಕಳೆದ ಬಾರಿ ಸೀಸನ್ನಲ್ಲಿ ಇವರು ಕಾಣಿಸಿಕೊಂಡಿರಲಿಲ್ಲ. ಈ ಬಾರಿ ಬಿಗ್ ಬಾಸ್ನಲ್ಲಿ ಇವರ ಹೆಸರು ಕೇಳಿ ಬರುತ್ತಿದೆ. ಈ ಬಾರಿಯಾದರೂ ಇವರು ಬಿಗ್ ಬಾಸ್ ಸೀಸನ್ 11 ಬರಬಹುದಾ ಎಂದು ಕಾದು ನೋಡಬೇಕಿದೆ. ಆ ನಂತರ ಸರಿಗಮಪದಲ್ಲಿ ಬಂದಿದ್ದ ಸಿಂಗರ್ ಆಶಾ ಭಟ್, ಇನ್ನು ಮಜಾ ಭಾರತದ ರಾಘವೇಂದ್ರ. ಇನ್ನು ರಾಘವೇಂದ್ರ ಅಂದರೆ ಬಹುತೇಕ ಜನರಿಗೆ ಗೊತ್ತಾಗೋದು ಡೌಟ್. ಅತಿ ಹೆಚ್ಚು ಹೆಣ್ಣಿನ ಪಾತ್ರದಲ್ಲಿ ಕಾಣಿಸಿಕೊಂಡು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರುವ ರಾಘವೇಂದ್ರ ಎಂದರೆ ಬೇಗನೆ ಅರ್ಥ ಆಗುತ್ತದೆ. ಇನ್ನು ಈ ಬಾರಿಯ ಬಿಗ್ ಬಾಸ್ ಸೀಸನ್ 11 ಇವರು ಬರಬಹುದು ಎಂದು ಹೇಳಲಾಗುತ್ತಿದೆ. ಆ ನಂತರದ ಹೆಸರು ಕೇಳಿ ಬರುತ್ತಿರುವುದು ಎಂದರೆ ಅಶ್ವಿನಿ ಗೌಡ, ಶರ್ಮಿತಾ ಗೌಡ, ವರ್ಷಾ ಕಾವೇರಿ ಹಾಗೂ ಗೌತಮಿ ಜಾಧವ್. ಇನ್ನು ಇತ್ತೀಚೆಗಷ್ಟೇ ಸತ್ಯ ಧಾರಾವಾಹಿ ಅಂತ್ಯಗೊಂಡಿದೆ. ಇನ್ನು ಬಿಗ್ ಬಾಸ್ ಸೀಸನ್ 11 ಗೌತಮಿ ಜಾಧವ್ ಅಂದರೆ ಸತ್ಯ ಈ ಬಾರಿ ಬಿಗ್ ಬಾಸ್ ಸೀಸನ್ 11 ಬರಬಹುದು ಎಂದು ಹೇಳಲಾಗುತ್ತಿದೆ. ಆ ನಂತರ ಚಂದ್ರಪ್ರಭಾ, ಇವರ ಹೆಸರು ಕೂಡ ಕೇಳಿ ಬರುತ್ತಿದೆ. ಮಜಾ ಭಾರತದಿಂದ ಒಟ್ಟು 2 ಸ್ಪರ್ಧಿಗಳ ಹೆಸರು ಕೇಳಿ ಬರುತ್ತಿದೆ, ಚಂದ್ರಪ್ರಭಾ ಮತ್ತು ರಾಘವೇಂದ್ರ. ಈ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಬರಬಹುದು ಎಂದು ಹೇಳಲಾಗುತ್ತಿದೆ. ಇನ್ನು ಕಳೆದ ಬಾರಿ ಸೀಸನ್ನಲ್ಲಿ ನಟ ತ್ರಿವಿಕ್ರಮ್ ಅವರು ಬರಬಹುದು ಎಂದು ಹೇಳಲಾಗುತ್ತಿತ್ತು. ಆದರೆ ಕಳೆದ ಬಾರಿ ಸೀಸನ್ನಲ್ಲಿ ನಟ ತ್ರಿವಿಕ್ರಮ್ ಅವರು ಕಾಣಿಸಿಕೊಂಡಿರಲಿಲ್ಲ. ಇನ್ನು ಬಿಗ್ ಬಾಸ್ಗೆ ಬನ್ನಿ ಎನ್ನುವ ಕರೆ ಬಿಗ್ ಬಾಸ್ ತಂಡದಿಂದ ಬಂದಿತ್ತು ಎಂದು ನಟ ತ್ರಿವಿಕ್ರಮ್ ಅವರು ಹೇಳಿಕೊಂಡಿದ್ದರು. ಆದರೆ ಕಾರಣಾಂತರಗಳಿಂದ ಬಿಗ್ ಬಾಸ್ ಸೀಸನ್ 10 ಶೋಗೆ ಬರಲಾಗಲಿಲ್ಲ ಎಂದು ಕೂಡ ನಟ ತ್ರಿವಿಕ್ರಮ್ ಅವರೇ ಹೇಳಿಕೊಂಡಿದ್ದಾರೆ. ಇನ್ನು ಈ ಬಾರಿ ಬಿಗ್ ಬಾಸ್ ಸೀಸನ್ 11 ಇವರು ಬರಬಹುದು ಎಂದು ಕೂಡ ಹೇಳಲಾಗುತ್ತಿದೆ. ಆ ನಂತರದ ಹೆಸರುಗಳೆಂದರೆ ವರುಣ್ ಆರಾಧ್ಯ, ಲವ್ ಗುರು ನಾಯಕ ತರುಣ್ ಚಂದ್ರ. ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11 ಕಾಣಿಸಿಕೊಳ್ಳಬಹುದು ಎಂದು ಹೇಳಲಾಗುತ್ತಿದೆ. ಇನ್ನು ಸುನಿಲ್ ರಾವ್, ಇವರ ಹೆಸರು ಕೂಡ ಕಳೆದ ಬಾರಿ ಸೀಸನ್ನಲ್ಲಿ ಹೆಚ್ಚು ಕೇಳಿ ಬಂದಿತ್ತು. ಆದರೆ ಕಳೆದ ಬಾರಿ ಸೀಸನ್ನಲ್ಲಿ ಇವರು ಕಾಣಿಸಿಕೊಂಡಿರಲಿಲ್ಲ. ಇನ್ನು ಈ ಬಾರಿಯ ಬಿಗ್ ಬಾಸ್ ಸೀಸನ್ 11 ಇವರು ಇರಬಹುದು ಎಂದು ಕೂಡ ಹೇಳಲಾಗುತ್ತಿದೆ. ಇನ್ನು ಇತ್ತೀಚೆಗಷ್ಟೇ ಫೇಮಸ್ ಆಗಿರುವ ರೀಲ್ಸ್ ರೇಷ್ಮಾ, ಇನ್ನು ಇವರು ಗಿಚ್ಚ ಗಿಲಿಗಿಲಿ ಶೋನಲ್ಲೂ ಕೂಡ ಕಾಣಿಸಿಕೊಂಡಿದ್ದರು. ಸೋಷಿಯಲ್ ಮೀಡಿಯಾದಲ್ಲಿ ಹಾಯ್ ಹಲೋ ಫ್ರೆಂಡ್ಸ್ ಎಂದುಕೊಂಡೇ ಇವರು ಫೇಮಸ್ ಆದವರು. ಸದ್ಯ ಇವರ ಹೆಸರು ಕೂಡ ಟ್ರೆಂಡಿಂಗ್ನಲ್ಲಿ ಇರುವ ಕಾರಣ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11 ಇವರು ಕೂಡ ಇರಬಹುದು ಎಂದು ಹೇಳಲಾಗುತ್ತಿದೆ. ಸ್ನೇಹಿತರೆ, ಇನ್ನು ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11 ಯಾವ ಸ್ಪರ್ಧಿ ಬರಬಹುದು ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಇದೇ ರೀತಿಯ ಇನ್ನು ಬಿಗ್ ಬಾಸ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನೂ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.